ಇವತ್ತು ನಾವು ಕೆನಡಾದ ರಾಜಧಾನಿಯಾದ ಒಟವಾ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಾವು ಟೊರೊಂಟೋ ಬಸ್ ಟರ್ಮಿನಲ್ ಇಂದ ರೆಡ್ ಆರೋ ಟೂರಿಸ್ಟ್ ಬಸ್ ಹತ್ತಿದ್ದೀವಿ. ಬಸ್ ಇಂದ ಹೋಗೋದಾದ್ರೆ ಟೊರೊಂಟೋ ಇಂದ ಒಟವಾ 5.5 ಗಂಟೆ ಜರ್ನಿ. ಇಲ್ಲಿಂದ ಸಂಜೆ 6:30ಗೆ ಬಸ್ ಟೊರೊಂಟೋ ಸ್ಟೇಷನ್ ಬಿಟ್ಟಿದೆ. ಒಟವಾ ರೀಚ್ ಆಗೋ ತನಕ 11:30 ಆಗುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗೆ ಕಾಣೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್. ಬನ್ನಿ ನಮ್ಮ ಜೊತೆ ನೀವು ಜಾಯ್ನ್ ಆಗಿ ಒಟಾವಾದಲ್ಲಿ ಯಾವ್ಯಾವ ಪ್ಲೇಸಸ್ ಇವೆ ಅಂತ ನೋಡ್ಕೊಂಡು ಬರೋಣ. ಈಗ ಟೈಮ್ 11:30, ಒಟಾವಾ ಸ್ಟೇಷನ್ ರೀಚ್ ಆದ್ವಿ. ರೆಡ್ ಆರೋ ಬಸ್ ಬಗ್ಗೆ ಹೇಳೋದಾದ್ರೆ, ರೆಡ್ ಆರೋ ಬಸ್ನಲ್ಲಿ ಸೀಟ್ಸ್ ತುಂಬ ಕಂಫರ್ಟ್ ಇತ್ತು, ವಾಶ್ರೂಮ್ ಇರುತ್ತೆ, ಕಾಂಪ್ಲಿಮೆಂಟ್ರಿ ಆಗಿ ನಿಮಗೆ ಫ್ರೀ ವೈಫೈ ಸಿಗತ್ತೆ, ಸ್ನ್ಯಾಕ್ಸ್, ಕೂಲ್ ಡ್ರಿಂಕ್ಸ್ ಹಾಗೂ ವಾಟರ್ ಬಾಟಲ್ಸ್ ಕೊಡ್ತಾರೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಗ್ಯಾಟಿನೋನಲ್ಲಿ ಏರ್ ಬಿ ಎನ್ ಬಿ ಬುಕ್ ಮಾಡಿದ್ದೀವಿ. ಗ್ಯಾಟಿನೋ ಆ್ಯಕ್ಚುಲಿ ಕ್ಯುಬೆಕ್ ಪ್ರಾವಿನ್ಸ್ನಲ್ಲಿರೋದು. ಇಲ್ಲಿಂದ ಗ್ಯಾಟಿನೋಗೆ 20 ಮಿನಿಟ್ಸ್ ಜರ್ನಿ. ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇದು ನಾವು ಉಳ್ಕೊಳ್ಳೋಕ್ಕೆ ಬುಕ್ ಮಾಡಿರುವಂಥ 4 ಬೆಡ್ರೂಮ್ಸ್ ಹೌಸ್. ನಮಗಿಂತ ಮುಂಚೆ 2 ಫ್ಯಾಮಿಲಿ ಫ್ರೆಂಡ್ಸ್ ಆಲ್ರೆಡಿ ರೀಚ್ ಆಗಿದ್ದಾರೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಈ ಎರಡು ಫ್ಯಾಮಿಲೀಸ್ ಇವತ್ತು ಮಧ್ಯಾಹ್ನ ಟೊರೊಂಟೋಯಿಂದ ಹೊರಟಿದ್ರು. ಎಲ್ರಿಗೂ ಮನೆಯಿಂದ ಅಡುಗೆ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ. ಸೋ ನೈಸ್ ಆಫ್ ದೆಮ್. ಇದು ಈ ಮನೆ ಬ್ಯಾಕ್ ಯಾರ್ಡ್. ಎಲ್ಲರೂ ರೆಡಿಯಾಗಿ ತಿಂಡಿ ತಿಂತಾ ಇದ್ದಾರೆ. ನಮ್ಮ ಒಟವಾದ ಫಸ್ಟ್ ಡೇ ಟ್ರಿಪ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಈಗ ನಾವು ಕೆನಡಾ ಏವಿಯೇಷನ್ ಅಂಡ್ ಸ್ಪೇಸ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಸ್ಪೇಸ್ ಮ್ಯೂಸಿಯಂ ಹೇಗಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸೀ ಯು.